ನಮಸ್ಕಾರ ಗುಡ್ ಮಾರ್ನಿಂಗ್ ಶುಭೋದಯ 30 ಮಿನಿಟ್ಸ್ 30 ನ್ಯೂಸ್ ಗೆ ಸ್ವಾಗತ ನಾನು ನವಿತಾ ಅಜಯ್ ನಿನ್ನೆ ನಡೆದಂತ ಪ್ರಮುಖ ವಿದ್ಯಮಾನಗಳ ಜೊತೆಗೆ ಇವತ್ತು ನಡೆಯಲಿರುವ ಬೆಳವಣಿಗೆಗಳ ಪ್ರಮುಖ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ರೇಣುಕಾಚಾರ್ಯ ತಮ್ಮನ ಮಗ ಚಂದ್ರಶೇಖರರದ್ದು ಕೊಲೆ ಅನ್ನುವ ಅನುಮಾನವನ್ನು ಅವರ ಕುಟುಂಬಸ್ಥರು ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಪೊಲೀಸರು ಈ ನಿಟ್ಟಿನಲ್ಲೂ ತನಿಖೆ ನಡೆಸುತ್ತಿದ್ದಾರೆ ಇವತ್ತು ಚಂದ್ರಶೇಖರ್ ಪೋಸ್ಟ್ಮಾರ್ಟಂ ವರದಿ ಪೊಲೀಸರ ಕೈ ಸೇರುವ ಸಾಧ್ಯತೆ ಇದೆ ಪೋಸ್ಟ್ಮಾರ್ಟಂ ವರದಿ ಸಿಕ್ಕ ಬಳಿಕ ಚಂದ್ರಶೇಖರ್ ಸಾವಿನ ರಹಸ್ಯ ಬಯಲಾಗುವ ಸಾಧ್ಯತೆ ಇದೆ ಇದರ ಆಧಾರದ ಮೇಲೆ ಪೊಲೀಸರು ಮುಂದಿನ ತನಿಖೆ ಹೇಗೆ ನಡೆಸಬೇಕು ಅಂತ ನಿರ್ಧರಿಸಲಿದ್ದಾರೆ ಈ ಮಧ್ಯೆ ನಿನ್ನೆ ಚಂದ್ರಶೇಖರ್ ಅಂತ್ಯಕ್ರಿಯೆ ನಡೆದಿದ್ದು ಇದಕ್ಕೂ ಮೊದಲು ನ್ಯೂಸ್ 18 ಜೊತೆ ಮಾತನಾಡಿದ ಹೊನ್ನಾಳಿ ಶಾಸಕ ರೇಣುಕಾಚಾರ್ಯ ಅಜಾನ್ ವಿಚಾರಕ್ಕೆ ಒಂದಸಲ ಗಲಾಟೆಯಾಗಿತ್ತು ಆಗ ನನಗೂ ಹಾಗೂ ಚಂದ್ರಶೇಖರ್ಗೂ ಕೊಲೆ ಬೆದರಿಕೆ ಹಾಕಲಾಗಿತ್ತು ನಿನ್ನ ಹಾಗೂ ನಿನ್ನ ಮಗನನ್ನ ಮುಗಿಸ್ತೇವೆ ಅಂತ ಹೇಳಿದ್ರು ಅದೇ ದುಷ್ಕರ್ಮಿಗಳು ಕೊಲೆ ಮಾಡಿದ್ದಾರೆ ಅಂದಿದ್ದಾರೆ ಈ ನಿಟ್ಟಿನಲ್ಲೂ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಕಳೆದ ಒಂದು ವರ್ಷದ ಹಿಂದೆ ನನಗೆ ಮಿಶ್ರಿತ ಕನ್ನಡ ಮಂಗಳೂರು ಮೂಲದ ವ್ಯಕ್ತಿ ಕರೆ ಮಾಡಿ ಬೆಂಗಳೂರಿನ ಹೊನ್ನಾಳಿ ಹೊರಡ ಸಂದರ್ಭ ಕೊಲೆ ಬೆದರಿಕೆ ಹಾಕಿದ್ದೆ ನಾನು ನನ್ನ ಬಟ್ಟೆ ಅಂಗಡಿ ಟೈಲರ್ಗೆ ಹೋಗಿದ್ದೆ ಅಲ್ಲಿ ನನ್ನ ಜೊತೆ 4 ಜನ ಇದ್ರು ನನಗೆ ಬಾಯಿ ಬಂದು ಕೂಗಾಡಿ ಆ ಜನ ಎಲ್ಲರ ಬಗ್ಗೆ ಮಾತಾಡ್ತೀಯ ನಮ್ಮ ಜನರ ಮೇಲೆ ಹೊಟ್ಟೆ ಮೇಲೆ ಹೊಡಿತೀಯ ಮಗನೇ ನಿನ್ನೂ ನಿನ್ನ ಮಗನ ಜೀವ ಸಮೇತ ಮುಗಿಸ್ತೀವಿ ಅಂತ ಕೊಲೆ ಬೆದರಿಕೆ ಹಾಕಿದ್ರು ನಾನು ಮೂರು ಸಿಲಿಂಡರ್ ನಮ್ಮ ಕರೆ ಮಾಡಿ ಎಲ್ಲ ರೀತಿ ನಾನು ಏನು ತನಿಖೆ ಎಲ್ಲ ತನಿಖೆ ಮಾಡಿಸ್ತೀವಿ ಅಂತ ಹೇಳಿದ್ರು ನಮಗೆ ಮುಖ್ಯಮಂತ್ರಿಗಳು ಸಹ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ADGP ಎಲ್ಲ ಅಂತ ಅಧಿಕಾರಿ ಕಳಿಸಿ ತನಿಖೆಯನ್ನು ಮಾಡ್ತೀವಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸಹ ಸಂಪೂರ್ಣ ತನಿಖೆ ಮಾಡಿಸ್ತೀವಿ ಅಂತ ಭರವಸೆ ಅಧಿಕಾರಿಗಳು ಸೂಚನೆ ಕೊಟ್ಟರೆ ತನಿಖೆಯಲ್ಲಿ ಸತ್ಯಾಂಶ ಹೊರಗಡೆ ಬರುತ್ತೆ ಆದರೆ ನಮ್ಮ ಚಂದ್ರ ಬರಬೇಕಲ್ಲ ಇಷ್ಟು ಬೆಳಗ್ಗೆ ನಿನ್ನೆ ವೈಭವದ ಅದ್ದೂರಿ ಮೆರವಣಿಗೆ ಯಾರಿಗೋಸ್ಕರ ಚಂದ್ರಶೇಖರ್ ಸಾವಿನ ಬಗ್ಗೆ ಸೂಕ್ತ ತನಿಖೆ ನಡೆಸುವುದಾಗಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಭರವಸೆ ಕೊಟ್ಟಿದ್ದಾರೆ ಶಾಸಕರಾದಂಥ ರೇಣುಕಾಚಾರ್ಯರ ತಮ್ಮನ ಮಗ ಚಂದ್ರು ತೀರ್ಕೊಂಡಿದ್ದರ ಬಗ್ಗೆ ಅವರ ಕಾರು ಚಾನಲ್ಗೆ ಬಿದ್ದಿತ್ತು ಮತ್ತು ಕಾರಿನ ಒಳಗಡೆ ಅವರ ಬಾಡಿ ಇತ್ತು ಇದರ ಹಿನ್ನೆಲೆಯಲ್ಲಿ ನಮ್ಮ ಪೊಲೀಸರು ವಿಶೇಷವಾದಂಥ ತನಿಖೆ ನಡೆಸ್ತಾ ಇದ್ದಾರೆ FSL ತಜ್ಞರು ಬಂದು ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿದ್ದಾರೆ ಸುಮಾರು 3 ಜನ ತಜ್ಞ ವೈದ್ಯರ ಕಡೆಯಿಂದ ಪೋಸ್ಟ್ಮಾರ್ಟಮನ್ನು ಮಾಡಿಸಲಾಗಿದೆ ದಾವಣಗೆರೆ ಆಸ್ಪತ್ರೆಯಲ್ಲಿ ದಾವಣಗೆರೆ ಜಿಲ್ಲಾ ರಕ್ಷಣಾಧಿಕಾರಿಯವರ ನೇತೃತ್ವದಲ್ಲಿ ವಿಶೇಷವಾಗಿರ್ತಕ್ಕಂಥ ತಂಡ ತನಿಖೆಯನ್ನು ನಡೆಸ್ತಾ ಇದೆ ಕುಟುಂಬಸ್ಥರು ಹೇಳಿಕೆ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಅದನ್ನು ವಿಶೇಷವಾಗಿ ಎಲ್ಲ ಆಂಗಲ್ನಲ್ಲೂ ಪೊಲೀಸ್ ಶಾಸಕ ಎಂಪಿ ರೇಣುಕಾಚಾರ್ಯ ಸಹೋದರ ಪುತ್ರ ಚಂದ್ರಶೇಖರ್ ಅಂತ್ಯ ಸಂಸ್ಕಾರವನ್ನು ನಿನ್ನೆ ನೆರವೇರಿಸಲಾಗಿದೆ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಕುಂದೂರಿನ ತೋಟದಲ್ಲಿ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ಮಾಡಲಾಗಿದೆ ಭಾರದ ಮನಸ್ಸಿನಿಂದಲೇ ಶಾಸಕ ರೇಣುಕಾಚಾರ್ಯ ಅಂತ್ಯ ಸಂಸ್ಕಾರ ನೆರವೇರಿಸಿದ್ರು ರೇಣುಕಾಚಾರ್ಯ ಅವರ ತಂದೆ ತಾಯಿ ಸಮಾಧಿ ಪಕ್ಕದಲ್ಲೇ ವೀರಶೈವ ಲಿಂಗಾಯತ ವಿಧಿಗಳ ಪ್ರಕಾರ ಅಂತ್ಯಕ್ರಿಯೆ ನಡೆಯಿತು ಅಂತ್ಯ ಸಂಸ್ಕಾರದಲ್ಲಿ ಸಾವಿರಾರು ಜನರು ಭಾಗವಹಿಸಿದ್ರು ರೇಣುಕಾಚಾರ್ಯ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ಗೆ ಮತ್ತೆ ಇಡಿ ಸಂಕಷ್ಟ ಎದುರಾಗಿದೆ ನ್ಯಾಷನಲ್ ಹೆರಾಲ್ಡ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನವೆಂಬರ್ 7ರಂದು ವಿಚಾರಣೆಗೆ ಹಾಜರಾಗುವಂತೆ ಇಡಿ ಅಧಿಕಾರಿಗಳು DK ಶಿವಕುಮಾರ್ ಸೇರಿದಂತೆ ಸಹೋದರ ಸಂಸದ DK ಸುರೇಶ್ಗೆ ಸಮನ್ಸ್ ಜಾರಿ ಮಾಡಿದೆ ಖುದ್ದು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡಿದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ KGF 2 ಚಿತ್ರದ ಸಾಂಗ್ ಕಂಟಕವಾಗಿದೆ ಭಾರತ ಜೋಡೋ ಯಾತ್ರೆಯಲ್ಲಿ KGF 2 ಹಿಂದಿ ಚಿತ್ರದ ಸುಲ್ತಾನ್ ಹಾಡನ್ನ ಹಕ್ಕುಸ್ವಾಮ್ಯ ಪಡೆಯದೆ ದುರ್ಬಳಕೆ ಮಾಡಿರುವ ಆರೋಪದಡಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸೇರಿ 3 ವಿರುದ್ಧ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ ಆ ವಿಡಿಯೋಗಳನ್ನು ಕಾಂಗ್ರೆಸ್ ಪಕ್ಷದ ಅಧಿಕೃತ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಟ್ವಿಟರ್ ಯೂಟ್ಯೂಬ್ ಹಾಗೂ ಯಾತ್ರೆಯಲ್ಲೂ ಬಳಸಲಾಗಿತ್ತು ಹೀಗಾಗಿ ಸಂಸ್ಥೆಯ ಅನುಮತಿ ಪಡೆಯದೆ ಹಾಡು ಬಳಸಿರುವ ಹಿನ್ನೆಲೆ MRT ಸಂಸ್ಥೆಯ ನವೀನ್ ಕುಮಾರ್ ಅನ್ನುವರು ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ ಭಾರತ ಜೋಡೋ ಯಾತ್ರೆ ಮೂಲಕ ಮತದಾರರನ್ನು ಸೆಳೆಯಲು ಮುಂದಾಗಿರುವ ರಾಹುಲ್ಗೆ ಇದೀಗ ಸಂಕಷ್ಟ ಶುರುವಾಗಿದೆ ಆರೋಗ್ಯ ಸಚಿವ ಸುಧಾಕರ್ ರಾಜೀನಾಮೆ ಕೇಳಿದ್ದ ಮಾಜಿ ಸಿಎಂಗಳಾದ ಸಿದ್ದರಾಮಯ್ಯ ಹಾಗೂ HDKಗೆ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ತಿರುಗೇಟು ಕೊಟ್ಟಿದ್ದಾರೆ. ಅವರ ಕಾಲದಲ್ಲಿ ನಡೆದಿದ್ದ ಘಟನೆಗಳ ಬಗ್ಗೆ ಅಂಕಿ ಅಂಶ ಬಿಡುಗಡೆ ಮಾಡಿ ಟಾಂಗ್ ಕೊಟ್ಟಿದ್ದಾರೆ. ಸಾವಿನ ಮನೆಯಲ್ಲಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವ ತಮ್ಮ ಕೀಳುಮಟ್ಟದ ರಾಜಕಾರಣ ಹೊಸತೇನಲ್ಲ. 2015ರಲ್ಲಿ ರಾಜ್ಯದಲ್ಲಿ 5109 ನವಜಾತ ಶಿಶುಗಳು 519 ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ಆಗ ನೀವು ನಿಮ್ಮ ಆರೋಗ್ಯ ಸಚಿವರ ರಾಜೀನಾಮೆ ಪಡೆದುಕೊಂಡಿದ್ರಾ ಅಂತ ಟ್ವೀಟ್ ಮಾಡಿ ಸುಧಾಕರ್ ಕಿಡಿಕಾರಿದ್ದಾರೆ. ಅತೃಪ್ತರ ಎಚ್ಚರಿಕೆಗೆ ಸಿಎಂ ಬೊಮ್ಮಾಯಿ ವಿಚಲಿತರಾದಂತೆ ಕಾಣಿಸುತ್ತಿದೆ. ಇಂದು ಸಿಎಂ ಬೊಮ್ಮಾಯಿ ದೆಹಲಿಗೆ ಪ್ರಯಾಣಿಸುವ ಸಾಧ್ಯತೆ ಇದ್ದು ನಾಳೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರಂತೆ. ಸಂಪುಟ ವಿಸ್ತರಣೆ ಕುರಿತು ವರಿಷ್ಠರ ಜೊತೆ ಚರ್ಚಿಸ್ತಾರಂತೆ. ಒಂದು ವೇಳೆ ವರಿಷ್ಠರು ಗ್ರೀನ್ ಸಿಗ್ನಲ್ ಕೊಟ್ಟರೆ ಈ ತಿಂಗಳೇ ಸಂಪುಟ ವಿಸ್ತರಣೆಯಾಗುವ ನಿರೀಕ್ಷೆ ಇದೆ. ಕರ್ನಾಟಕದಲ್ಲಿ ನಡೆದ ಜಾಗತಿಕ ಬಂಡವಾಳ ಹೂಡಿಕೆ ಸಮಾವೇಶ ಅಂತ್ಯವಾಗಿದೆ. 3 ದಿನದ ಜಿಮ್ಸ್ ಸಮಾವೇಶದಲ್ಲಿ ಒಟ್ಟು 9 ಲಕ್ಷ ಕೋಟಿಗೂ ಹೆಚ್ಚು ಬಂಡವಾಳ ಹೂಡಿಕೆಗೆ ಉದ್ಯಮಿಗಳು ಮುಂದೆ ಬಂದಿದ್ದಾರೆ. ಸಮಾವೇಶ ಸಮಾರೋಪ ಕಾರ್ಯಕ್ರಮದಲ್ಲಿ ಸಿಎಂ ಮಾಹಿತಿ ನೀಡಿದ್ರು. ಅಷ್ಟೇ ಅಲ್ಲ, ಹಿಂದಿನ ಸಮಾವೇಶಗಳಲ್ಲಿ ಹೂಡಿಕೆಗೆ ಆದ ಒಪ್ಪಂದ ಎಷ್ಟು, ಅಸಲಿಗೆ ಹೂಡಿಕೆ ಆಗಿದ್ದೆಷ್ಟು ಅನ್ನುವ ಮಾಹಿತಿಯನ್ನ ಸಿಎಂ ಬಿಚ್ಚಿಟ್ಟರು. ಅವರ ಒಂದು ಪರಿಶ್ರಮದ ಫಲ ಇವತ್ತು ಬಹಳ ದೊಡ್ಡ ಯಶಸ್ವಿಯನ್ನು ನಾವು ನೋಡ್ತಾ ಇದ್ದೇವೆ. ನಮ್ಮೆಲ್ಲರ ನಿರೀಕ್ಷೆ ಮೀರಿ ಇವತ್ತು ಇನ್ವೆಸ್ಟ್ಮೆಂಟ್ ಇಲ್ಲೆಲ್ಲ ಬಂದಿದೆ. ಇದರ ಹಿಂದೆ ನಮ್ಮ ಅಧಿಕಾರಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಸಹಾಯವನ್ನು ಮಾಡಿದ್ದಾರೆ. ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಇಂಡಸ್ಟ್ರಿ ರಮಣಾರೆಡ್ಡಿ ಅವರು, ಕಮಿಷನರ್ ಗುಂಜನ್ ಕೃಷ್ಣ ಅವರು ಬಹಳ ದೊಡ್ಡ ಪ್ರಮಾಣದ ಒಂದು ಪರಿಶ್ರಮವನ್ನು ಕೂಡ ಕೊಟ್ಟಿದ್ದಾರೆ. ಈ ರೀತಿ ಬಹಳ ಜೆನ್ಯೂನ್ ಆಗಿರುವಂಥ ಇನ್ವೆಸ್ಟ್ಮೆಂಟ್ ಮಾಡುವಂಥ ಕಂಪನಿಗಳಿಗೆ ಮಾತ್ರ MOUಗಳನ್ನು ಮಾಡೋಣ ಅನ್ನುವಂಥದ್ದನ್ನು ನಮ್ಮ ಮುಖ್ಯಮಂತ್ರಿಗಳು ನಮಗೆ ಸೂಚನೆಯನ್ನು ಕೊಟ್ಟಿದ್ದರು. ಹಿಂದೆ ಆಗಿರುವಂಥದ್ರಲ್ಲಿ ಯಾರು MOUಗಳನ್ನು ಮಾಡ್ಲಿಕ್ಕೆ ಬರ್ತಾರೆ ಅವರೆಲ್ಲರಿಗೂ ನಾವು MOU ಸೈನ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಸಿಂಗಲ್ ವಿಂಡೋ ಮತ್ತು ಹೈ ಲೆವೆಲ್ ಕಂಪನಿದಲ್ಲಿ ಕ್ಲಿಯರೆನ್ಸ್ ಆಗಿರುವಂಥವುಗಳಿಗೆ ಮಾತ್ರ ನಾವು ಸಹಿಗಳನ್ನು ಮಾಡಿದ್ದೀವಿ. ಇವತ್ತು ಇಲ್ಲಿವರೆಗೆ ನಾವು 10 ಲಕ್ಷ ಕೋಟಿ ರೂಪಾಯಿಗಳಿಂತಲೂ ಹೆಚ್ಚು ಉದ್ಯಮಕ್ಕೆ 5 ಲಕ್ಷದ ನಮ್ಮ ಗುರಿ ಇದ್ದದ್ದು 10 ಲಕ್ಷ ಕೋಟಿ ರೂಪಾಯಿ ಬರಬೇಕಾದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮತ್ತು ನಮ್ಮ ಎಲ್ಲ ಇಲಾಖೆಯ ಹಿರಿಯ ಅಧಿಕಾರಿಗಳ ಮತ್ತು ಟ್ರೇಡ್ ಅಸೋಸಿಯೇಷನ್ದವರ ಸಹಕಾರ ಬಹಳ ಮುಖ್ಯ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ. ಕೆಂಪೇಗೌಡರ ರಥಯಾತ್ರೆ ಸ್ವಾಗತಿಸುವ ವಿಚಾರಕ್ಕೆ ಬಿಜೆಪಿ ಮುಖಂಡರ ನಡುವೆ ಗಲಾಟೆಯಾಗಿದೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಟೇಕಲ್ನಲ್ಲಿ ಈ ಘಟನೆ ನಡೆದಿದೆ. ಮಾಜಿ ಶಾಸಕ ಮಂಜುನಾಥ್ ಗೌಡ ಹಾಗೂ ಹೂಡಿ ವಿಜಯಕುಮಾರ್ ಬಣಗಳ ನಡುವೆ ಗಲಾಟೆ ನಡೆದಿದೆ. ಕೈಕೈ ಮಿಲಾಯಿಸುವ ಹಂತಕ್ಕೂ ಗಲಾಟೆ ಹೋಗಿತ್ತು. ಸ್ಥಳದಲ್ಲಿದ್ದ ಸಂಸದ ಎಸ್ ಮುನಿಸ್ವಾಮಿ ಹಾಗೂ ಪೊಲೀಸರು ಗಲಾಟೆಯನ್ನ ತಡೆದಿದ್ದಾರೆ. ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಇನ್ಮುಂದೆ ದಿನಕ್ಕೆ 10 ನಿಮಿಷಗಳ ಕಾಲ ಧ್ಯಾನ ಮಾಡಿಸಬೇಕಂತೆ. ಈ ಬಗ್ಗೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದಾರೆ. ಧ್ಯಾನ ಮಾಡುವ ಬಗ್ಗೆ ಆದೇಶ ಹೊರಡಿಸಬೇಕು, ಧ್ಯಾನಕ್ಕೆ ಸಮಯ ನಿಗದಿ ಮಾಡಬೇಕು ಅಂತಾನೂ ಸೂಚಿಸಿದ್ದಾರೆ. ಮಕ್ಕಳಲ್ಲಿ ಏಕಾಗ್ರತೆಯನ್ನು ಹೆಚ್ಚಿಸೋದಕ್ಕೆ, ಆರೋಗ್ಯ ವೃದ್ಧಿ ಹಾಗೂ ಮಾನಸಿಕ ಬಲ ಹೆಚ್ಚಿಸಲು ಧ್ಯಾನ ಸಹಕಾರಿ ಅನ್ನೋದು ಸರ್ಕಾರದ ವಾದ. ಸರ್ಕಾರದ ಈ ಆದೇಶಕ್ಕೆ ಭಾರಿ ವಿರೋಧ ವ್ಯಕ್ತವಾಗಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದಾರೆ. ಶಾಲೆ ನಡೆಸಲು ಭಿಕ್ಷೆ ಬೇಡೋ ಸರ್ಕಾರ ಇಂತಹ ಗಿಮಿಕ್ ಬಿಡಬೇಕು ಅಂತ ಜಾಡಿಸಿದ್ದಾರೆ. ಆಡುತ್ತಾ ಕುಣಿಯುತ್ತಾ ಕಲಿಯೋ ಮಕ್ಕಳನ್ನ ಕೂಡಿ ಹಾಕೋ ಹುನ್ನಾರ ಇದು ಅಂತ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. 2023ರ ವಿಧಾನಸಭೆ ಚುನಾವಣೆಗೆ ನಾನು ಸ್ಪರ್ಧಿಸೋದು ನಿಶ್ಚಿತ ಅಂತ ಬಾಗಲಕೋಟೆಯಲ್ಲಿ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ. ಇದು ನನ್ನ ಕೊನೆಯ ಪ್ರಯತ್ನ, ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡ್ತೇನೆ. ಯಾವ ಕ್ಷೇತ್ರದಿಂದ ಸ್ಪರ್ಧೆ ಅಂತ ಇನ್ನೂ ನಿರ್ಧಾರ ಆಗಿಲ್ಲ. ಡಿಸೆಂಬರ್ 1ನೇ ವಾರದಲ್ಲಿ ಡಿಕ್ಲೇರ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ನಾನು ಸ್ವತಂತ್ರವಾಗಿ ಕ್ಷೇತ್ರ ಇನ್ನೂ ಡಿಕ್ಲೇರ್ ಮಾಡಿಲ್ಲ. ಸೊ ಡಿಸೆಂಬರ್ 1ನೇ ವಾರದಲ್ಲಿ ಯಾವ ಕ್ಷೇತ್ರ ಅಂತ ನಾನು ಡಿಕ್ಲೇರ್ ಮಾಡ್ತೇನೆ. ನಾನು ಸ್ಪರ್ಧೆ ಮಾಡೋದು ನಿರ್ಧಾರ ಮಾಡಿದ್ದೀನಿ. ನನ್ನ ಕೊನೆಯ ಪ್ರಯತ್ನ ಈ ಬಾರಿ ಬರುವಂಥ 2023ರ ವಿಧಾನಸಭೆಯಲ್ಲಿ ನಾನು ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದಂತ ನಿರ್ಧಾರ ಮಾಡಿದ್ದೀನಿ. ಸೊ ಯಾವುದೇ ಪಕ್ಷದ ನಾನು ಟಿಕೆಟ್ ತೊಗೊಳ್ಳದೆ ನಾನು ಸ್ವತಂತ್ರವಾಗಿ ಕ್ಷೇತ್ರ